ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡಿಯರ್ ಫ್ರೆಂಡ್ಸ್ ನಿಮ್ಮೆಲ್ಲ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಇ ಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನಿನ್ನೆ ನಡೆದಿರ್ತಕ್ಕಂಥ ಎಕ್ಸಾಮಿನೇಷನ್ ಏನಿದೆ ಆ ಪರೀಕ್ಷೆಯ ಸಮಾಜ ವಿಷಯ ಏನಿದೆ ಅಥವಾ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ವಿಷಯದ ಒಂದು ಹಿಸ್ಟ್ರಿ ಪ್ರಶ್ನೆಗಳನ್ನು ನಾನು ಕೀ ಆನ್ಸರ್ನ ಹೇಳೋದಕ್ಕೆ ಬಂದಿದ್ದೇನೆ ಒಂದು ತಾತ್ಕಾಲಿಕ ಕೀ ಉತ್ತರವನ್ನು ನಾನು ನೀಡ್ತಾ ಇದ್ದೇನೆ ಮತ್ತು ಇಲಾಖೆಯಲ್ಲಿ ಬರುವಂಥ ಕೀ ಉತ್ತರವನ್ನು ಸಹ ಕಾದು ನೋಡೋಣ ಎಸ್ ಹಾಗಾದರೆ ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತಹ ಎಂಟು ವಿಡಿಯೋಗಳನ್ನು ನಾನು ಮಾಡಿದ್ದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರರವರೆಗೆ ಇವತ್ತು ಇಪ್ಪತ್ತ ನಾಲ್ಕರ ಇತಿಹಾಸದ ಪ್ರಶ್ನೆಗಳ ಒಂದು ಕೀ ಉತ್ತರವನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಬರ್ತೇನೆ ಅಥವಾ ಪ್ರಶ್ನೆಗಳು ನಾವು ಹಿಂದೆ ಹೇಳಿರ್ತಕ್ಕಂತಹ ವಿಡಿಯೋಗಳಲ್ಲೇ ಆಲ್ಮೋಸ್ಟ್ ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಆಗಿರೋದನ್ನು ಕಾಣ್ಬೋದು ಎಸ್ ಈಗ ನಮಗೆ ಕರ್ನಾಟಕದಲ್ಲಿ ಕಂಡುಬರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತಕ್ಕಂಥದ್ದು ಸುಮಾರು ಬಾರಿ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಎಸ್ ಹಾಗಾದರೆ ಕರ್ನಾಟಕದಲ್ಲಿ ಕಂಡುಬರುವ ಪ್ರಥಮ ಸಂಸ್ಕೃತ ಶಾಸನ ನಿಮಗೆ ಗೊತ್ತಿದೆ ಈ ತಾಳಗುಂದ ಶಾಸನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ನೋಡಿ ತಾಳಗುಂದ ಶಾಸನ ಅಂತಕ್ಕಂಥದ್ದು ಅಥವಾ ತಾಳಗುಂದ ಎಲ್ಲಿದೆ ಅಂದರೆ ಶಿವಮೊಗ್ಗದ ಒಂದು ಶಿಕಾರಿಪುರ ತಾಲೂಕಲ್ಲಿದೆ ಅಂತ ಈ ತಾಳಗುಂದದಲ್ಲಿ ಏನಿದೆ ಈ ಒಂದು ಪ್ರಣವೇಶ್ವರ ದೇವಾಲಯ ಕರ್ನಾಟಕನ ಓಲ್ಡೆಸ್ಟ್ ಟೆಂಪಲ್ ಅಂತ ಏನು ಕರಿತೀವಿ ಈ ಪ್ರಣವೇಶ್ವರ ದೇವಾಲಯದ ಮುಂಭಾಗಲಲ್ಲಿರ್ತಕ್ಕಂತಹ ಒಂದು ಈ ಸ್ತಂಭ ಶಾಸನ ಏನಿದೆ ಇದೇ ಈ ತಾಳಗುಂದ ಶಾಸನ ಇದು ಸಂಸ್ಕೃತದಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಈ ಒಂದು ತಾಳಗುಂದ ಶಾಸನ ನಾನ್ನೂರ ಐವತ್ತರಲ್ಲಿ ರಚನೆ ಆಯಿತು ಇದರ ರಚನಾಕಾರ ಕದಂಬರ ದೊರೆಯಾದಂತಹ ಈ ಕಾಕುತ್ಸ ವರ್ಮ ಅಂತಕ್ಕಂಥವ್ನು ನಿಮಗೆ ಗೊತ್ತಿರಬೇಕು ಯಾರು ಕಾಕುತ್ಸ ವರ್ಮ ಹಾಗಾದರೆ ಕಾಕುತ್ಸನ ವರ್ಮನ ಮಗನಾದಂಥ ಶಾಂತಿವರ್ಮನ ಕಾಲದಲ್ಲಿ ಇದನ್ನ ಈ ಕವಿ ಕುಬ್ಜ ಅಂತಕ್ಕಂಥವನೇನಿದ್ದಾನೆ ಇವನು ಇದನ್ನು ಕೆತ್ತಿದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಕವಿ ಕುಬ್ಜನ ಬಗ್ಗೆ ಹಾಗಾದರೆ ತಾಳಗುಂದ ಶಾಸನದ ಬಗ್ಗೆ ನಮಗೆ ಮಾಹಿತಿ ಇದು ಗೊತ್ತಾಯಿತು ಇದೊಂದು ಸ್ತಂಭ ಶಾಸನ ಆಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಹಾಗೆ ಇದು ರೈಟ್ ಆನ್ಸರ್ ಆದಮೇಲೆ ನಮಗೆ ಚಂದ್ರವಳ್ಳಿ ಶಾಸನದ ಬಗ್ಗೆಯೂ ಮಾತಾಡಿದ್ದೆ ಈ ಮುನ್ನೂರ ಒಂದು ನಲವತ್ತೈದು ಅಥವಾ ಅರವತ್ತೈದರ ಸಂಭಾಗದಲ್ಲಿ ಇದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿರ್ತಕ್ಕಂಥದ್ದು ಈ ಚಂದ್ರವಳ್ಳಿ ಶಾಸನ ಅಂತಕ್ಕಂಥದ್ದು ಈ ಚಂದ್ರವಳ್ಳಿ ಶಾಸನ ವಿಶೇಷವಾಗಿ ಮಯೂರ ವರ್ಮ ಏನು ಮಾಡ್ದ ಕೆತ್ತಿಸ್ತಾ ಅಂತಕ್ಕಂಥದ್ದು ಬಟ್ ಈ ಚಂದ್ರವಳ್ಳಿ ಶಾಸನ ಯಾವ ಭಾಷೆಯಲ್ಲಿದೆ ಅಂತಕ್ಕಂಥದ್ದು ಚಿಂತಕರಲ್ಲಿ ಇನ್ನೂ ಸಹ ಭಿನ್ನಾಭಿಪ್ರಾಯ ಇದೆ ಇದು ಬ್ರಾಹ್ಮಿ ಲಿಪಿ ಅಥವಾ ಪ್ರಾಕೃತ ಭಾಷೆ ಈ ಬ್ರಾಹ್ಮಿ ಲಿಪಿಯಲ್ಲಿದ್ದರೆ ಪ್ರಾಕೃತ ಭಾಷೆಯಲ್ಲಿರ್ಬೋದು ಅಂತಕ್ಕಂಥದ್ದು ಒಂದು ವಿಶೇಷ ಮಾಹಿತಿ ಹಾಗಾದರೆ ಕದಂಬರ ಕಾಲದಲ್ಲಿ ಚಂದ್ರವಳ್ಳಿ ತಾಳಗುಂದ ಎರಡು ಆಯಿತು ಅಲ್ಮಿಡಿ ಶಾಸನ ಹಾಸನದಲ್ಲಿದೆ ಕರ್ನಾಟಕದ ಮೊದಲ ಕನ್ನಡದ ಶಾಸನ ಅದಾಗಿತ್ತು ಹಾಗೆ ಮಳವಳ್ಳಿ ಶಾಸನ ಅಂತಕ್ಕಂಥದ್ದು ಮಂಡ್ಯದಲ್ಲಿದೆ ಇದು ಸಹ ಕದಂಬರ ದೊರೆಗಳ ಕಾಲದಲ್ಲಿ ಕೆಲವು ಕಾಲದಲ್ಲಿ ನಿರ್ಮಾಣ ಆಯಿತು ಕೆಲವು ವಯಸ್ಸಳರ ಕಾಲದಲ್ಲಿ ಅಂತ ಮಾಹಿತಿ ಸಿಗುತ್ತೆ ಆದರೆ ಬಾದಾಮಿ ಶಾಸನ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮೂರು ಶಾಸನಗಳು ಬರುತ್ತೆ ಒಂದು ಈ ಐಹೊಳೆ ಶಾಸನ ಇರ್ಬೋದು ಬಾದಾಮಿ ಶಾಸನ ಇರ್ಬೋದು ಹಾಗೆ ಮಹಾಕೂಟ ಸ್ತಂಭ ಶಾಸನ ಇರ್ಬೋದು ಹಾಗಾದ್ರೆ ಈ ಬಾದಾಮಿ ಶಾಸನ ಅಂತಕ್ಕಂಥದ್ದು ವಿಶೇಷವಾಗಿ ಒಂದನೇ ಪುಲಿಕೇಶಿ ಏನಿದ್ದಾನೆ ಮೊದಲ ಸ್ವತಂತ್ರವಾದಂಥ ಈ ಚಾಲುಕ್ಯರ ದೊರೆ ಒಂದನೇ ಪುಲಿಕೇಶಿಯ ಕಾಲದಲ್ಲಿ ಈ ಕಪ್ಪೆ ಅರಭಟ್ಟ ಅಂತ ಏನಿದ್ದಾನೆ ಈ ಕಪ್ಪೆ ಅರಭಟ್ಟನ ಒಂದು ಪ್ರಮುಖ ಶಾಸನ ಇದೊಂದು ಕನ್ನಡದ ತ್ರಿಪದಿ ಶಾಸನ ಅಂತ ಗೊತ್ತಿರಬೇಕು ಕನ್ನಡದ ಒಂದು ತ್ರಿಪದಿ ಶಾಸನ ಅಂತ ಎಸ್ ಹಾಗಾದರೆ ನಮಗೆ ನಿನ್ನೆ ನಡೆದಿರ್ತಕ್ಕಂತಹ ಈ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಟಿ ಟಿ ಪರೀಕ್ಷೆಯ ಒಂದು ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಕಳೆದ ಪ್ರಶ್ನೆಗಳೇನಿದೆ ಅದೇ ಇಲ್ಲಿ ಮತ್ತೆ ಉತ್ತರವಾಗಿ ನೀಡ್ತಾ ಹೋಗಿದ್ದಾರೆ ತಾಳಗುಂದ ಶಾಸನ ಸರಿಯಾದ ಉತ್ತರ ಮೊದಲ ಪ್ರಶ್ನೆಗೆ ಅದು ಸೋಷಿಯಲ್ ಸೈನ್ಸಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಅದಾದಮೇಲೆ ನಮಗೆ ಪಟ್ಟಿ ಒಂದು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಕರೆಕ್ಟ್ ಆನ್ಸರನ್ನು ಸೆಲೆಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗಡಿನಾಡ ಗಾಂಧಿ ಈ ಥರ ಇದ್ದಾಗ ನಾವು ಸಿಂಪಲ್ ಆಗಿ ವರ್ಕ್ ಮಾಡಿ ಸಿಂಪಲ್ ಆಗಿ ಕಂಡುಹಿಡಬೇಕು ಕ್ವಶನ್ಗೆ ಆನ್ಸರನ್ನು ನೋಡಿ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವನು ಸಾವಿರದ ಒಂಬೈನೂರ ಮೂವತ್ತೇಳರ ಮೊದಲ ಶಾಸನ ಸಭೆಯಲ್ಲಿ ನಡೆದ ಚುನಾವಣೆಯಲ್ಲಿ ವಾಯುವ್ಯ ಗಡಿಯಲ್ಲಿ ಏನೆಲ್ಲ ವರ್ಕ್ ಮಾಡಿದ್ದ ಅದಕ್ಕೆ ಅನುಗುಣವಾಗಿ ನಾವೇನು ಮಾಡ್ತೀವಿ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವನು ವಿಶೇಷವಾಗಿ ಈ ಕೀರ್ತಿಯನ್ನು ಪಡೆದ ಬಟ್ ಫಸ್ಟ್ ಆಪ್ಷನ್ಸಲ್ಲಿ ಎಲ್ಲವೂ ಸಹ ತ್ರೀನೇ ಇದೆ ಎಲ್ಲವೂ ಸಹ ವಿಶೇಷವಾಗಿ ತ್ರೀಯನ್ನೇ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಎಸ್ ಹಾಗಾದರೆ ಲೋಕನಾಯಕ ಲೋಕಮಾನ್ಯ ಇವು ಬೇರೆ ಬೇರೆ ಲೋಕನಾಯಕ ನಿಮಗೆಲ್ಲ ಗೊತ್ತಿದೆ ಜಯಪ್ರಕಾಶ್ ನಾರಾಯಣ್ ಇಲ್ಲೂ ಸಹ ಜಯಪ್ರಕಾಶ್ ನಾರಾಯಣ್ ಇದೆ ಬೀನಲ್ಲಿ ಇಲ್ಲೂ ಸಹ ಜಯಪ್ರಕಾಶ್ ನಾರಾಯಣ ಇದೆ ನೋಡಿ ಇಲ್ಲಿ ವಿಶೇಷವಾಗಿ ಲೋಕಮಾನ್ಯ ಅಂದರೆ ಬಾಲಗಂಗಾಧರ ತಿಲಕ್ ಲೋಕನಾಯಕ ಲೋಕನಾಯಕ ಅಂದರೆ ವಿಶೇಷವಾಗಿ ಯಾರು ಅಂದರೆ ಜಯಪ್ರಕಾಶ್ ನಾರಾಯಣ್ ನೋಡಿ ದೇಶ ಬಂದು ಮತ್ತು ದೀನ ಬಂದು ಬೇರೆ ದೇಶ ಬಂದು ಚಿತ್ತರಂಜನ್ ದಾಸ್ ದೀನ ಬಂದು ಆ್ಯಂಡ್ರ್ಯೂಸ್ ಅಂತ ಜಿ ಎಫ್ ಆ್ಯಂಡ್ರ್ಯೂಸ್ ಅಂತಕ್ಕಂಥವ್ರು ಹಾಗಾದರೆ ಚಿತ್ತರಂಜನ್ ದಾಸ್ ನಾಲ್ಕು ಅಥವಾ ತ್ರೀಗೆ ಫೋರ್ ಎಲ್ಲಿದೆ ಅಂದರೆ ಇಲ್ಲಿ ಫೋರ್ ಇದೆ ಹಾಗಾದರೆ ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್ ಅಂತ ಗೊತ್ತಿರಬೇಕು ಪಂಜಾಬಿನ ಪುರುಷ ಕೇಸರಿ ಅಂದರೆ ಭಗತ್ ಸಿಂಗ್ ಅಂತ ಗೊತ್ತಿರಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನಿಮಗೆ ಗೊತ್ತಿದೆ ಆಪ್ಷನ್ ಫಸ್ಟ್ ಎರಡನೇ ಪ್ರಶ್ನೆಗೆ ಎಸ್ ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾದ ಮೇಲೆ ನಾವು ಮುಂದಿನ ಪ್ರಶ್ನೆ ಬಗ್ಗೆ ಮಾತಾಡೋಣ ಏನು ಅಂದರೆ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಕೆಲವು ಈವೆಂಟ್ಸ್ಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ವಿಶೇಷವಾಗಿ ಇಲ್ಲಿ ಏನು ಆಪ್ಷನ್ಸ್ ಇದೆ ಅಥವಾ ಯಾವುದು ಫಸ್ಟು ಸೆಕೆಂಡ್ ಥರ್ಡ್ ಬಂದಿದೆ ಅಂತಕ್ಕಂಥದ್ದು ಕೇಳ್ತಾ ಹೋಗಿದ್ದಾರೆ ಇಲ್ಲಿ ವಿಶೇಷವಾಗಿ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಇದನ್ನು ವರ್ನಾಕ್ಲಸ್ ಪ್ರೆಸ್ ಆ್ಯಕ್ಟ್ ಅಂತ ಕರಿತೀವಿ ಮತ್ತು ಈ ಆರ್ಮ್ಡ್ ಆ್ಯಕ್ಟ್ ಅಂತಕ್ಕಂಥದ್ದು ಈ ಸಶಸ್ತ್ರ ಕಾಯಿದೆ ಅಂತಕ್ಕಂಥ ಎರಡು ಬಂದಿದ್ದು ಈ ಒಂದು ಲಾರ್ಡ್ ಲಾರ್ಡ್ ಲಿಟ್ಟನ್ ಏನಿದ್ದಾನೆ ಈ ಲಾರ್ಡ್ ಲಿಟ್ಟನ್ ಅನ್ನ ಕಾಲದಲ್ಲಿ ಬರುತ್ತೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಈ ಪ್ರೆಸ್ ಅಂದರೆ ಪತ್ರಿಕಾ ನಿಷೇಧ ಕಾಯ್ದೆ ಅಥವಾ ವರ್ಣಾಕುಲಸ್ ಪ್ರೆಸ್ ಆ್ಯಕ್ಟ್ ಇರ್ಬೋದು ಅಥವಾ ಆರ್ಮ್ಡ್ ಆಕ್ಟ್ ಇರ್ಬೋದು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಅಂತ ಕರಿತೀವಿ ಎಸ್ ಅದೇ ರೀತಿಯಾಗಿ ನಿಮಗೆ ಬಂಗಾಳ ವಿಭಜನೆ ಬಗ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ಐದರಲ್ಲಿ ಪಾರ್ಟಿಷನ್ ಆಫ್ ಬಂಗಾಳ ಆಗುತ್ತೆ ಯಾರ ಕಾಲದಲ್ಲಿ ಆಗುತ್ತೆ ಅಂತ ಕೇಳಿದರೆ ಲಾರ್ಡ್ ಕರ್ಜನ್ ಅಂತಕ್ಕಂಥ ಒಂದು ಕಾಲದಲ್ಲಿ ಇದು ಆಗುತ್ತೆ ಲಾರ್ಡ್ ಖರ್ಜನ್ನೇ ಬಂಗಾಳ ವಿಭಜನೆಗೆ ಮುಖ್ಯ ಕಾರಣ ಹಿಂದೂ ಮತ್ತು ಮುಸಲ್ಮಾನರನ್ನು ಢಾಕಾ ಮತ್ತು ಕಲ್ಕತ್ತಾದಲ್ಲಿ ಒಡೆದು ಆಳೋದಕ್ಕೆ ಮುಖ್ಯವಾಯಿತು ನೆಕ್ಸ್ಟ್ ಹಾಗಾದರೆ ಭಾರತ ಒಕ್ಕೂಟಕ್ಕೆ ಜುನಾಗಡ್ ಅಂತಕ್ಕಂಥದ್ದು ಸೇರ್ಪಡೆಯಾಗಿದ್ದನ್ನು ಕೇಳಿದ್ದಾನೆ ನೋಡಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತ ಸ್ವತಂತ್ರಗೊಂಡಾಗ ಸುಮಾರು ಐನೂರ ಅರವತ್ತೆರಡು ಸಂಸ್ಥಾನಗಳಲ್ಲಿ ಒಂದು ಈ ಗುಜರಾತಿನ ಜುನಾಗಡ್ ಇರ್ಬೋದು ಹಾಗೆ ಈ ಜಮ್ಮು ಆ್ಯಂಡ್ ಕಾಶ್ಮೀರ್ ಇರ್ಬೋದು ಹಾಗೆ ಈ ಹೈದ್ರಾಬಾದ್ ಸಂಸ್ಥಾನ ಇರ್ಬೋದು ಹೈದರಾಬಾದ್ ಸಂಸ್ಥಾನ ಇರ್ಬೋದು ಈ ಮೂರೂ ಸಹ ಸೇರೋದಕ್ಕೆ ನಿರಾಕರಣೆ ಆಗಿದ್ದು ಹಿಂದೂಗಳು ಇದ್ದು ಹೆಚ್ಚಾಗಿದ್ದ ಕಡೆ ಮುಸ್ಲಿಮ್ ಅಥವಾ ನವಾಬ ನಿಜಾಮ್ಸ್ ಅಡ್ಮಿನಿಸ್ಟ್ರೇಷನ್ ಇತ್ತು ಹಾಗೆ ಮುಸ್ಲಿಮರು ಹೆಚ್ಚಾದ ಕಡೆ ಕಾಶ್ಮೀರದಲ್ಲಿ ಹಿಂದೂ ದೊರೆಯಿದ್ದ ಅಂತಕ್ಕಂಥದ್ದು ಹಾಗೆ ಕಾಶ್ಮೀರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸೇರ್ತು ಹಾಗೆ ಜುನಾಗಡ್ ಸಾವಿರದ ಒಂಬೈನೂರ ನಲ್ವತ್ತೆಂಟು ನಲವತ್ತೊಂಬತ್ತು ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲೂ ಸಹ ನವೆಂಬರಲ್ಲಿ ಸೇರಿದ್ರು ಹೈದ್ರಾಬಾದ್ ಸಂಸ್ಥಾನ ಆಪರೇಷನ್ ಪೋಲೋ ಅಂತಕ್ಕಂಥದ್ದನ್ನು ಕಾರ್ಯಾಚರಣೆ ಮಾಡಿ ಇದು ಸೇರ್ಪಡೆಯಾಯಿತು ಹೈದರಾಬಾದ್ ಈಗ ಜುನಾಗಡ್ ಹಾಗಾದರೆ ನೈನ್ಟೀನ್ ಫಾರ್ಟಿ ಏಯ್ಟ್ ಆರ್ ಫಾರ್ಟಿ ನೈನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಹಾಗಾದರೆ ಸ್ವರಾಜ್ಯ ಪಕ್ಷ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫಸ್ಟ್ ಇದು ಬಿಹಾರದ ಗಯಾದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತಾಯಿತು ಅದರ ಅನ್ವಯ ಏನಾಯ್ತು ಇದು ಎಸ್ಟಬ್ಲಿಷ್ಮೆಂಟ್ ಆಯಿತು ಸ್ವರಾಜ್ ಪಾರ್ಟಿ ಮೋತಿಲಾಲ್ ನೆಹರು ಇರ್ಬೋದು ವಿಶೇಷವಾಗಿ ಈ ಒಂದು ಚಿತ್ರರಂಜನ್ ದಾಸ್ ಇದರ ಪ್ರಮುಖ ರೂಗಳು ಹಾಗಾದರೆ ಫಸ್ಟು ಸೆಕೆಂಡು ಥರ್ಡು ಫೋರ್ತು ಎಲ್ಲೆಲ್ಲಿದೆ ಅಂತಕ್ಕಂಥದ್ದು ನೋಡೋಣ ಫಸ್ಟು ಫಸ್ಟ್ ಒನ್ ಫಸ್ಟೇ ಇದೆ ಹಾಗೆ ಸೆಕೆಂಡ್ ಒನ್ ಏನಿದೆ ಸೆಕೆಂಡ್ ಒನ್ ಸೆಕೆಂಡ್ ಒನ್ನೇ ಇದೆ ಇಲ್ಲಿ ಎರಡು ಆಪ್ಷನ್ಸ್ ಸೇಮ್ ಇದೆ ಹಾಗಾದರೆ ನೆಕ್ಸ್ಟು ನಮಗೆ ಸಿ ಅಂತಕ್ಕಂಥದ್ದು ಬಿಟ್ಟು ಮತ್ತೆ ಡಿ ಎಲ್ಲಿದೆ ಡಿ ಇಲ್ಲಿ ಇದೆ ಹಾಗೆ ಲಾಸ್ಟಿಗೆ ಬರ್ತಕ್ಕಂಥದ್ದು ಭಾರತ ಒಕ್ಕೂಟ ಸೇರ್ಪಡೆ ಹಾಗಾದರೆ ಫೋರ್ತ್ ಒನ್ ರೈಟ್ ಆನ್ಸರ್ ಯಾವುದು ಅಂದರೆ ಫೋರ್ತ್ ಒನ್ ಏನಿದೆ ಇದು ರೈಟ್ ಆನ್ಸರ್ ಫೋರ್ತ್ ಒನ್ ಆಪ್ಷನ್ಸ್ ಏನಿದೆ ಇದು ರೈಟ್ ಆನ್ಸರ್ ಅಂತ ಗೊತ್ತಿರಬೇಕು ಎಸ್ ಡಿ ಫ್ರೆಂಡ್ಸ್ ಟಿ ಇ ಟಿಯ ಮೂರನೇ ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತಾಯಿತು ನೆಕ್ಸ್ಟ್ ಈಗ ಇಲ್ಲೊಂದು ವಿಶೇಷವಾದ ಪ್ರಶ್ನೆ ಕೇಳಿದರೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ನೋಡಿ ಭೂಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಈ ಕಡಿತ ವೇರ್ಗಡೆ ಕಡಿತ ವೇರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದ್ದು ಅವರ ಲಕ್ಕುಂಡಿ ಮತ್ತು ಸುಡುಗಿಗಳಲ್ಲಿ ಟಂಕಸಾಲೆಯನ್ನು ಲಕ್ಕುಂಡಿಯಲ್ಲಿ ದೇವಸ್ಥಾನ ಮತ್ತು ಈ ಟಂಕ ಸಾಲೆಗಳ ನಿರ್ಮಾಣ ಆಗಿದ್ದರ ಬಗ್ಗೆ ಕೇಳಿದರೆ ಈ ಕೆಳಗಿನ ಹೇಳಿಕೆ ಸಂಬಂಧಿಸಿರುವುದು ನೋಡಿ ಆ್ಯಕ್ಚುಲಿ ಏನು ಅಂದರೆ ಮಾನ್ಯಕೇಟ ಕ್ಯಾಪಿಟಲ್ ಸಿಟಿ ಕಲ್ಯಾಣಿ ಚಾಲುಕ್ಯರದು ಕಲ್ಯಾಣಿ ಬೀದರ್ ಇರ್ಬೋದು ಹೊಯ್ಸಳ್ರದ್ದು ತಲಖಾಡಿರ್ಬೋದು ಹಾಗೆ ಸಾರಿ ಗಂಗರದು ತಲಕಾಡು ಹೊಯ್ಸಳದ್ದು ಯಾವುದು ಅಂದರೆ ದ್ವಾರ ಸಮುದ್ರ ಹಳೆಬೀಡು ದ್ವಾರ ಸಮುದ್ರ ಬಟ್ ಈ ಪ್ರಶ್ನೆಗೆ ರೈಟ್ ಆನ್ಸರ್ ನೋಡಿ ನಮಗೆ ಕಲ್ಯಾಣಿಗೆ ಸಂಬಂಧಿಸಿದಂಥ ಟಂಕಸಾಲೆ ಲಕ್ಕುಂಡಿ ಗದಗದ ಲಕ್ಕುಂಡಿಗೆ ಸಂಬಂಧಿಸಿದಂತೆ ಗದಗದ ಲಕ್ಕುಂಡಿಯಲ್ಲಿ ಈ ಕಲ್ಯಾಣಿ ಚಾಲುಕ್ಯರು ಈ ಆನ್ಸರ್ ಸರಿಯಾಗಿ ನೋಡಿ ಹಾಗಾದರೆ ನಮಗೆ ಇಲ್ಲಿ ಎರಡು ರಾಷ್ಟ್ರಕೂಟ ಕಲ್ಯಾಣಿ ಚಾಲುಕ್ಯರಲ್ಲಿ ಡೌಟ್ಸ್ ಬರ್ಬೋದು ಅಥವಾ ಇಲ್ಲಿ ರಾಷ್ಟ್ರಕೂಟ ಕಲ್ಯಾಣಿ ಚಾಲುಕ್ಯರಲ್ಲಿ ಮೇಜರ ನಾವು ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಿಸಿದಂಥ ವಿಷಯಗಳಲ್ಲಿ ನಾವು ಮಾತಾಡ್ತಾ ಹೋಗ್ಬೋದು ಎಸ್ ಹಾಗಾದರೆ ಈ ಪ್ರಶ್ನೆಗೆ ಈ ಉತ್ತರ ಗೊತ್ತಾದ ಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕರೆಕ್ಟ್ ಸ್ಟೇಟ್ಮೆಂಟನ್ನು ನೋಡಿ ಗೌತಮ ಬುದ್ಧ ಮೊಟ್ಟ ಮೊದಲ ಬೋಧನೆ ಗೌತಮ ಬುದ್ಧ ಮೊಟ್ಟ ಮೊದಲ ಬೋಧನೆಯನ್ನು ಈ ಧರ್ಮಚಕ್ರ ಅಂತ ನೋಡಿ ಉತ್ತರ ಪ್ರದೇಶದ ಈ ಸಾರನಾಥ ಕ್ವೆಶನ್ಸ್ ಆಲ್ಮೋಸ್ಟ್ ರಿಪೀಟ್ ಆಗಿದೆ ಲಾಸ್ಟ್ ಕ್ವಶನ್ಸ್ಗಳೇನಿತ್ತು ಅದೇ ರಿಪೀಟ್ ಆಗಿದೆ ಉತ್ತರ ಪ್ರದೇಶದ ಸಾರನಾಥದ ಈ ಒಂದು ಜಿಂಕೆ ವನ ಏನಿದೆ ಈ ಜಿಂಕೆ ವನದಲ್ಲಿ ತನ್ನ ಮೊದಲ ಟೀಚಿಂಗನ್ನು ಗೌತಮ ಬುದ್ಧ ಎಲ್ಲಿ ಅಂದರೆ ಪಾಳಿ ಭಾಷೆಯಲ್ಲಿ ನೀಡ್ತಾನೆ ಇದು ವಿಶೇಷವಾಗಿ ನಾವು ನೋಡ್ತಾ ಹೋಗ್ಬೋದು ಹಾಗಾದರೆ ಈ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಒನ್ ಕರೆಕ್ಟಾಗಿದೆ ಗೌತಮ ಬುದ್ಧ ಪಂಚ ಪ್ರತಿಜ್ಞೆಗಳು ಬೋಧಿಸಿದನು ಅಂತ ಇದೆ ಆ್ಯಕ್ಚುಲಿ ಗೌತಮ ಬುದ್ಧ ಪ್ರತಿಜ್ಞೆ ಮಾಡಿದ್ದು ಅಷ್ಟ ಅಷ್ಟಾಂಗಗಳು ಈ ಪಂಚ ಪ್ರತಿಜ್ಞೆ ಯಾರು ಅಂದರೆ ಜೈನಿಸಮ್ ಅಥವಾ ಮಹಾವೀರ ಸತ್ಯ ಇರ್ಬೋದು ಅಹಿಂಸೆ ಇರ್ಬೋದು ಆಸ್ತಿ ಇರ್ಬೋದು ಅಪರಿಗ್ರಹಣ ಇರ್ಬೋದು ಬ್ರಹ್ಮಚರ್ಯ ಇರ್ಬೋದು ಸತ್ಯ ಅಹಿಂಸೆ ಆಸ್ತೆಯ ಅಪರಿಗ್ರಹಣ ಮತ್ತು ಬ್ರಹ್ಮಚರ್ಯ ಅಪರಿಗ್ರಹಣ ಅಂದರೆ ಆಸ್ತಿ ಮಾಡದಿರೋದು ಅಂದರೆ ಕಳ್ಳತನ ಮಾಡದಿರೋದು ಸತ್ಯ ಅಹಿಂಸೆ ಆಸ್ತೆಯ ಅಪರಿಗ್ರಹಣ ಬ್ರಹ್ಮಚರಿ ಏನಿದೆ ಈ ಐದು ಹೇಳಿದ್ದು ಜೈನಿಸಮ್ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ ಹಾಗಾದರೆ ವರ್ಧಮಾನ ಮಹಾವೀರ ಅಷ್ಟಾಂಗಿ ಮಾರ್ಗವನ್ನು ಬೋಧಿಸಿದ ಇದು ಗೌತಮ ಬುದ್ಧ ಮಹಾವೀರ ಅಲ್ಲ ಇದು ಗೌತಮ ಬುದ್ಧ ಇಲ್ಲಿ ಇದಿಲ್ಲಿಗೆ ಹೋಗ್ಬೇಕಿತ್ತು ಇಲ್ಲಿಗೆ ಹೋಗ್ಬೇಕು ಇವೆರಡೂ ಸಹ ತಪ್ಪಾಗಿದೆ ಹಾಗಾದರೆ ವರ್ಧಮಾನ ಮಹಾವೀರ ಗುಜರಾತಿನ ಪಾವಪುರಿ ಅಂತ ಇದೆ ಗುಜರಾತಿನ ಪಾವಪುರಿ ಅಂತ ಆದರೆ ಈ ಪಾವಪುರಿ ಬರ್ತಕ್ಕಂಥದ್ದು ಬಿಹಾರದಲ್ಲಿ ಹಾಗೆ ಲಾಸ್ಟು ಈ ಕುಂಡಲಿ ಈ ಕುಂಡಲಿ ಅಂತಕ್ಕಂಥ ಗ್ರಾಮ ಕಾಶ್ಮೀರ ಅಲ್ಲ ಬಿಹಾರದ ಕಾಶ್ಮೀರ ಅಥವಾ ಬಿಹಾರದಲ್ಲಿರ್ತಕ್ಕಂಥ ಕುಂಡಲಿ ಗ್ರಾಮದಲ್ಲಿ ಮಹಾವೀರ ಜನಿಸಿದ್ದು ಮಹಾವೀರ ಡೆತ್ ಆಗಿದ್ದು ಪಾವಪುರಿಯಲ್ಲಿ ಅಂತ ಗೊತ್ತಿರಬೇಕು ಹಾಗೆ ಗೌತಮ ಬುದ್ಧ ಜನಿಸಿದ್ದು ಲುಂಬಿನಿ ನೇಪಾಳದ ಒಂದು ವಿಶೇಷವಾದಂಥ ಲುಂಬಿನಿ ವನದಲ್ಲಿ ಸತ್ತಿದ್ದು ಖುಷಿನಗರ ಉತ್ತರ ಪ್ರದೇಶದಲ್ಲಿ ಹಾಗಾದರೆ ಈ ಸ್ಟೇಟ್ಮೆಂಟ್ ತಪ್ಪ ಸ ಸಹ ತಪ್ಪಾಗಿದೆ ಬಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದೊಂದು ಮಾತ್ರ ಆಪ್ಷನ್ ಟು ಎ ಮಾತ್ರ ಸರಿಯಾಗಿದೆ ಎ ಮಾತ್ರ ಸರಿಯಾಗಿದೆ ಸ್ನೇಹಿತರೆ ಎಸ್ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಅಂತಿದೆ ನೋಡಿ ಸಹಾನ್ ಈ ಮಂಡಿ ಅಂತಕ್ಕಂತಹ ಒಂದು ಇಲಾಖೆಯನ್ನು ತಂದಂಥವನು ಅಲ್ಲಾವುದ್ದೀನ್ ಖಿಲ್ಜಿ ಇದೆಲ್ಲರಿಗೂ ಗೊತ್ತಿದೆ ದೆಹಲಿಯಲ್ಲಿ ಒಂದು ಬೃಹತ್ ಸೇನೆಯನ್ನು ಕಟ್ತವನು ಹಾಗೆ ಮಾರುಕಟ್ಟೆ ಸುಧಾರಣೆ ಈ ಮಾರ್ಕೆಟಿಂಗ್ ರಿಫಾರ್ಮ್ಸನ್ನು ತಂದವನು ಅಲ್ಲಾವುದ್ದೀನ್ ಖಿಲ್ಜಿ ಇದರ ಉದ್ದೇಶ ಸಾಮಾನ್ಯ ಜನರಿಗೆ ಈ ವಸ್ತುಗಳು ಕಡಿಮೆ ಬೆಳೆಯಲ್ಲಿ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಈ ನಲವತ್ತರ ಸರದಾರರ ಈ ಚಹಲ್ ಗಾನಿ ಕೂಟ ಅಂತಕ್ಕಂಥದ್ದನ್ನು ರೆಡಿ ಮಾಡಿದವನು ಯಾರು ನೇಮಕ ನೋಡಿ ನಲವತ್ತರ ಚಹಲ್ಗಾನಿ ಕೂಟದವರೇ ರಜಿಯಾ ಸುಲ್ತಾನನ್ನು ಕೊಂದಿದ್ದು ಈ ಶ್ರೀಮಂತ ಸರದಾರರ ಒಂದು ಕೂಟ ಚಹಲ್ಗಾನಿ ಇಲ್ ಅಧಿಕಾರಕ್ಕೆ ಬಂದಾಗ ಇವರ ವಿರೋಧ ಆಗಿದ್ದರಿಂದ ಒಂದು ಚಹಲ್ಗಾನಿ ಕೂಟವನ್ನು ನೇಮಕ ಮಾಡ್ತಾನೆ ಈ ನಲವತ್ತರ ಚಹಲ್ಗಾನಿ ಕೂಟವನ್ನು ನೇಮಕ ಮಾಡಿದವನು ಯಾರು ಅಂದರೆ ಇಲ್ ಇದು ಸರಿಯಾದ ಉತ್ತರ ಹಾಗಾದರೆ ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥವನೇನಿದ್ದಾನೆ ಈ ಚಹಲ್ಗಾನಿ ಕೂಟವನ್ನು ಏನು ಮಾಡ್ತಾನೆ ವಿಸರ್ಜನೆ ಮಾಡ್ತಾನೆ ಇದನ್ನು ಕ್ಯಾನ್ಸಲ್ ಮಾಡಿದವನು ಯಾರು ಅಂದರೆ ಈ ಬಲ್ಬನ್ ಶಿಜ್ಜಾ ಪದ್ಧತಿ ಬೈಬೋಸ್ ಪದ್ಧತಿ ದೆಹಲಿ ಸುತ್ತ ಕೋಟೆಯನ್ನು ಕಟ್ಟಿದವನು ಬಲ್ಬನ್ ಇಲ್ ದಾಗ್ ಪದ್ಧತಿ ಇರ್ಬೋದು ಮಂಗೋಲರ ದಾಳಿ ಇವನ್ ಮೇಲೆ ಇವನ ಕಾಲದಲ್ಲಿ ಆಗಿದ್ದಿರ್ಬೋದು ಇಲ್ ತಮಶ್ ಅಂತಕ್ಕಂಥವ್ನು ಕುತುಬ್ ಮೀದರನ್ನ ಕಂಪ್ಲೀಟ್ ಮಾಡಿದ್ದಿರ್ಬೋದು ನಲವತ್ತರ ಚಹಲ್ಗಾನಿ ಕೂಟವನ್ನು ಸ್ಟಾರ್ಟ್ ಮಾಡಿದ್ದಾನೆ ನೋಡಿ ಮೊಹಮ್ಮದ್ ಬಿನ್ ತೊಗೊಲಕ್ ಸಾವಿರದ ಮುನ್ನೂರ ಇಪ್ಪತ್ತ ಏಳರಲ್ಲಿ ಇವನು ವಿಶೇಷವಾಗಿ ಮಾಡಿದಂಥ ಕೆಲಸಗಳು ಏನು ಅಂತ ಗೊತ್ತಾಯಿತು ನೆಕ್ಸ್ಟ್ ಕುತುಬುದ್ದಿನ ಐಬಕ್ಕನಿಗೆ ಸಂಬಂಧಿಸಿದಂತೆ ಕುತುಬ್ ಮೀನರನ್ನು ಸ್ಟಾರ್ಟ್ ಮಾಡಿದ್ದು ಅದನ್ನು ಇಲ್ತಮಶ್ ಕಂಪ್ಲೀಟ್ ಮಾಡಿದ್ದು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಇಲ್ತಮಶ್ ಅಂತ ಗೊತ್ತಾಯಿತು ಇಲ್ತಮಶ್ ಅಂತ ಗೊತ್ತಾಯಿತು ಎಸ್ ಹಾಗಾದರೆ ಇಷ್ಟು ವಿಷಯಗಳ ಬಗ್ಗೆ ನಾವೀಗ ಮಾತಾಡಿದ್ವಿ ಆರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಇಲ್ತಮಶ್ ಅಂತ ಗೊತ್ತಾಯಿತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈಗಿದೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಶ್ಯುರೆನ್ಸ್ ಎ ಅಂದರೆ ಅಶ್ಯುರೆನ್ಸ್ ಪ್ರತಿಪಾದನೆ ಆರ್ ಅಂದರೆ ರೀಸನ್ ಸಮರ್ಥನೆ ಅಂತ ಶೇರ್ಷಾ ಮೂಲ ಹೆಸರು ಗಿಯಾಸುದ್ದೀನ್ ಇದು ಸ್ಟೇಟ್ಮೆಂಟ್ ತಪ್ಪಾಗಿದೆ ಗಿಯಾಸುದ್ದೀನ್ ಅಂತಕ್ಕಂಥವನು ದ ಫೌಂಡರ್ ಆಫ್ ತುಘಲಕ್ ಸಂತತಿ ಹಾಗಾದರೆ ಸೂರ್ಯ ಮೊದಲ ಹೆಸರೇನು ಅಂದರೆ ಪರೀದ್ ಅಂತ ಅವನ ಹೆಸರು ಅವನ ಹೆಸರೇನು ಪರೀದ್ ಅಂತ ಹಾಗಾದರೆ ಶೇರ್ ಶಾ ಬಾಹುರ್ ಖಾನ್ ಎಂಬ ಬಿರುದನ್ನು ಪಡೆದನು ನೋಡಿ ಇವನು ಶೇರ್ ಶಾನ್ ಬಾಹುರ್ ಖಾನ್ ಎಂಬ ಬಿರುದನ್ನು ಪಡೆಯೋದಿಕ್ಕೆ ಏನು ಕಾರಣ ಅಥವಾ ಮುಂದುವರಿಯುತ್ತಿದ್ದು ಈ ಹುಲಿಯನ್ನು ಈತ ಏನು ಮಾಡ್ತಾನೆ ಕೊಲ್ಲೋದ್ರಿಂದ ಶೇರ್ ಶಾನ್ ಬಾಹುರು ಖಾನ್ ಎಂಬ ವ್ಯಕ್ತಿಯ ಒಂದು ಆಸ್ಥಾನದಲ್ಲಿದ್ದಾಗ ಅಥವಾ ಅವನತ್ರ ಇದ್ದಾಗ ಇವನೇನು ಮಾಡ್ತಾನೆ ಶೇರ್ಷಾ ಸೂರಿ ಒಂದು ಹುಲಿಯನ್ನು ಪಳಗಿಸಿ ಅಥವಾ ಹುಲಿಯನ್ನು ಕೊಂದಿದ್ದರಿಂದ ಇವನಿಗೆ ಏನಾಗುತ್ತೆ ಅಂದರೆ ಈ ಶೇರ್ ಖಾನ್ ಅಂತಕ್ಕಂಥ ಬಿರುದು ಬರುತ್ತೆ ಏನಂತ ಹೆಸರು ಬರುತ್ತೆ ಶೇರ್ ಖಾನ್ ಈ ಸ್ಟೇಟ್ಮೆಂಟ್ ಇನ್ನು ಮುಂದೂಡದಿದೆ ಶೇರ್ ಖಾನ್ ಅಂತಕ್ಕಂಥ ಬಿರುದು ಬರುತ್ತೆ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ರೆಡಿ ಇದೆ ಹಾಗಾದರೆ ಎ ತಪ್ಪಾಗಿದೆ ಆರ್ ಸರಿಯಾಗಿದೆ ಇವನು ಶೇರ್ ಖಾನ್ ಬಹುರ್ ಖಾನ್ ಅಂತಕ್ಕಂತಹ ಲೋರಿಯಾ ಅಂತಕ್ಕಂಥ ವ್ಯಕ್ತಿಯ ಇದ್ದಂಥ ಸಂದರ್ಭದಲ್ಲಿ ಇವನು ಒಂದು ಹುಲಿಯನ್ನು ಪಳಗಿಸಿ ಅಥವಾ ಕೊಂದಿದ್ದರಿಂದ ಈತನಿಗೆ ಶೇರ್ ಶಾನಿಗೆ ಶೇರ್ ಖಾನ್ ಅಂತ ಹೆಸರು ಬಂತು ಇದು ಸರಿಯಾದ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ ಅದು ಇನ್ಕಂಪ್ಲೀಟ್ ಆಗಿದೆ ಮುಂದೆ ಹೋಗುತ್ತೆ ಹುಲಿಯನ್ನು ಆತ ಒಂದು ಕೊಂದಿದ್ದರಿಂದ ಅಥವಾ ಸೋಲಿಸಿದ್ದರಿಂದ ಆತನಿಗೆ ಶೇರ್ ಖಾನ್ ಅಂತಕ್ಕಂಥ ಬಿರುದು ಬಂತು ಎಸ್ ಹಾಗಾದರೆ ಆಪ್ಷನ್ ಫೋರ್ ಸರಿಯಾಗಿದೆ ಎ ತಪ್ಪಾಗಿದೆ ಆರ್ ಸರಿಯಾಗಿದೆ ಅಂತಕ್ಕಂಥದ್ದು ಮಾಹಿತಿ ನಮಗೆ ಗೊತ್ತಾಯಿತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ ಇದು ಹೋಲ್ಡ್ ಕ್ವಶನ್ ಪೇಪರಲ್ಲಿ ಮತ್ತೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ ಪಟ್ಟಿ ಒಂದು ಪಟ್ಟಿ ಎರಡಕ್ಕೆ ಹೊಂದಿಸಿ ಬರೆಯೋದಾದರೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಹೇಳಿದ್ದೀನಿ ಇದು ಕಾರ್ನ್ ವಾಲಿಸ್ ಆಪ್ಷನ್ ಏನಲ್ಲಿ ಕಾರ್ನ್ ವಾಲಿಸ್ ಅಂತಕ್ಕಂಥದ್ದು ಇಲ್ಲಿ ಮೂರು ಆಪ್ಷನ್ಗಳಲ್ಲಿ ಕಾರ್ನ ವಾಲಿಸ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಹಾಗಾದರೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುತ್ತಾರೆ ಅಂತಕ್ಕಂಥವನು ಒಬ್ಬ ಹಂಗಾಮಿ ಭಾರತದ ಗವರ್ನರ್ ಆದಂತಹ ಹಾಗೂ ಈ ಲಾರ್ಡ್ ವಿಲಿಯಂ ಬೆಂಟಿಕ್ಕನ್ ನಂತರ ಅಲ್ಲಿ ಒಬ್ಬ ಚೀಫ್ ಆಫೀಸರ್ ಆಗಿ ಬಂದಂಥ ಚಾರ್ಲ್ಸ್ ಮೆಟ್ಕಾಫ್ ಅಂತಕ್ಕಂಥವನು ಈ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಆಪ್ಷನ್ ಬಿಗೆ ಫೋರ್ ಇಲ್ಲಾದ್ರೂ ಇದೆಯಾ ನೋಡಿ ಇಲ್ಲಿ ಫೋರ್ ಇದೆ ಹಾಗಾದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಅಂತ ಅಂತೇಳಿದವನು ಯಾರು ಅಂದರೆ ಎಡ್ಮಾಂಡ್ಬರ್ಗ್ ಭಾರತದ ಎಡ್ಮಾಂಡ್ ಬರ್ಗ್ ಯಾರು ಅಂದರೆ ಸುರೇಂದ್ರನಾಥ ಬ್ಯಾನರ್ಜಿ ಈ ಆಪ್ಷನ್ ಸರಿ ಇದೆ ಹಾಗಾದರೆ ನೆಹರು ಅವರಿಗೆ ಸಂಬಂಧಿಸಿದಂಥ ಪ್ರಶ್ನೆ ಏನು ಕೇಳ್ಬೋದು ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತದೆ ಹೊರತು ಸಮಾಜವಾದಕ್ಕಲ್ಲ ಏಕೆಂದರೆ ಪೂರ್ಣ ಸ್ವರಾಜ್ಯ ಡಿಕ್ಲರೇಷನ್ ಮಾಡಿದ್ದು ಲಾಹೋರ್ ಕಾಂಗ್ರೆಸ್ಸಲ್ಲಿ ಅಲ್ಲಿ ನೆಹರು ಇಲ್ಲಿ ಥರ್ಡ್ ಆಪ್ಷನ್ಸ್ ಇದೆ ಈ ಫೋರ್ತ್ ಒನ್ ರೈಟ್ ಆನ್ಸರ್ ಫೋರ್ತ್ ಒನ್ ರೈಟ್ ಆನ್ಸರ್ ಸ್ನೇಹಿತರೆ ಗೊತ್ತಿರಬೇಕು ಇದು ಕಳೆದ ಟಿ ಇ ಟಿ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಅವೆರಡು ಇದೊಂದು ಸೋಷಿಯಲ್ ಕಾಂಟ್ರ್ಯಾಕ್ಟ್ ಎಂಬ ಗ್ರಂಥವನ್ನು ರಚಿಸಿದವರು ನಿಮಗೆಲ್ಲ ಗೊತ್ತಿದೆ ಅವರು ಇದೇ ಗ್ರಂಥದಲ್ಲಿ ಹುಟ್ಟುವಾಗ ಮಗು ಸ್ವತಂತ್ರವಾಗಿರುತ್ತೆ ನಂತರ ಇದು ಸಾಮಾಜಿಕ ಸಂಕೋಲಗಳಿಗೆ ಒಳಗಾಗುತ್ತೆ ಹೇಳಿದ್ದು ಇದೇ ಕೃತಿಯಲ್ಲಿ ರೂಜಾ ಅವರು ಎಸ್ ಹಾಗಾದರೆ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಗ್ರಂಥವನ್ನು ರಚಿಸುವವರು ಅಂದರೆ ಗ್ರಂಥವನ್ನು ಅಥವಾ ಗ್ರಂಥವನ್ನು ರಚಿಸಿದವರು ಅಂತಕ್ಕಂಥದ್ದನ್ನು ನಮಗೆ ಗೊತ್ತಿರಬೇಕು ನೋಡಿ ಕೆಳಗಿಳಿಗೆ ಓದಿ ಮತ್ತು ಗ್ರಂಥವನ್ನು ರಚಿಸಿದವರು ಏನು ಅಂತಕ್ಕಂಥದ್ದು ಅಥವಾ ಅದನ್ನ ಕಂಪ್ಲೀಟ್ ಮಾಡಿದಂಥವ್ರು ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ನೋಡಿ ಸಾವಿರದ ಆರುನೂರ ಹದಿನೇಳರಲ್ಲಿ ಸರ್ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದನು ನೋಡಿ ಈ ಸ್ಟೇಟ್ಮೆಂಟ್ ತಪ್ಪಾಗಿರ್ಬೋದು ಸಾವಿರದ ಆರುನೂರ ಹದಿನೈದರಲ್ಲಿ ಸರ್ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ ಸಾವಿರದ ಆರುನೂರ ಎಂಟರಲ್ಲಿ ಕ್ಯಾಪ್ಟನ್ ಹಾಕಿಂಗ್ಸ್ ಬರ್ತಾನೆ ಸಾವಿರದ ಆರುನೂರ ಹನ್ನೆರಡರಲ್ಲಿ ಕ್ಯಾಪ್ಟನ್ ಬೆಸ್ಟ್ ಬರ್ತಾನೆ ಸಾವಿರದ ಆರುನೂರ ಹದಿಮೂರರಲ್ಲಿ ಹಾರ್ಡ್ವರ್ತ್ ಬಂದಾಗಲೇ ಸೂರತ್ ಅವರ ಒಂದು ಬಿಸ್ನೆಸ್ ಸೈಟ್ ಆಗುತ್ತೆ ಹಾಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಪ್ರಥಮ ಫ್ಯಾಕ್ಟರಿಯನ್ನು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಮಚಲಿಪಟ್ಟಣದಲ್ಲಿ ಆರಂಭಿಸಿತು ಆ್ಯಕ್ಚುಲಿ ಇಲ್ಲಿ ಸೂರತ್ ಮತ್ತು ಎರಡೂ ಕಡೆ ಬರುತ್ತೆ ಸೂರತ್ತಲ್ಲಿ ಅರವತ್ತೆಂಟು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಮಚಲಿಪಟ್ಟಣ ಬಟ್ ಇದು ನಿಯರೆಸ್ಟ್ ಆನ್ಸರ್ ಆಗಿರೋದ್ರಿಂದ ರೈಟ್ ಇದೆ ಮೊದಲ ಕರ್ನಾಟಕ ಯುದ್ಧವನ್ನು ಅಂತಗೊಳಿಸಿದ್ದು ಎಕ್ಸ್ಲಾ ಚಾಪಲ್ ಅಗ್ರಿಮೆಂಟ್ ಅಂತ ನಿಮಗೆ ಗೊತ್ತಿದೆ ಎರಡನೇ ಶಾಹಾಲಂ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದ ಇವನೇನು ಮಾಡಿದ ಒಂದು ವೇತನವನ್ನು ಪಡೆದುಬಿಟ್ಟು ಸಾವಿರದ ಏಳ್ನೂರ ಅರವತ್ತೈದರ ಅಲಹಾಬಾದ್ ಒಪ್ಪಂದಕ್ಕೆ ಸಹಿ ಹಾಕಿ ಬಂಗಾಳ ಬಿಹಾರ ಒಡಿಸ್ಸಾದಲ್ಲಿ ದಿವಾನಿ ರೈಡ್ಸಿಗೆ ಅವಕಾಶ ಕೊಟ್ಟಂಥ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಎರಡನೇ ಶಾಹಾಲಂ ಎರಡನೇ ಶಾಹಾಲಂ ಎಸ್ ಹಾಗಾದರೆ ಇಲ್ಲಿ ವಿಶೇಷವಾಗಿ ಓದಿರಿ ಮತ್ತು ಗ್ರಂಥವನ್ನು ರಚಿಸಿದವರು ಮತ್ತು ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವುದು ಅಂತ ಆಗಬೇಕಿತ್ತು ಇಲ್ಲಿ ಸಾವಿರದ ಆರುನೂರ ಹದಿನೇಳರಲ್ಲಿ ಇಲ್ಲಿ ಸರ್ ತಾಮಸ್ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ ಸ್ಟೇಟ್ಮೆಂಟ್ ಏನಾಗಿದೆ ತಪ್ಪಾಗಿದೆ ಅಂತಕ್ಕಂಥದ್ದು ಈ ಕ್ವಶನ್ಸಲ್ಲಿ ಸರಿಯಾಗಿದ್ದಲ್ಲ ತಪ್ಪಾಗಿರ್ತಕ್ಕಂಥದ್ದು ಓದಿ ಸರಿ ತಪ್ಪುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದೇನೆ ಮೂರು ಸರಿಯಾಗಿದೆ ಒಂದು ತಪ್ಪಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಎಸ್ ಹಾಗಾದರೆ ಮುಂದಿನ ಪ್ರಶ್ನೆಯಲ್ಲಿ ಕೆಳಗಿನ ಹೇಳಿಕೆಯನ್ನು ಓದಿರಿ ಇವರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ನೋಡಿ ಮೂರು ಲಕ್ಷ ಹಣಕ್ಕೆ ಈ ಕಾಸಿಂ ಖಾನ್ ಅಂತಕ್ಕಂಥ ವ್ಯಕ್ತಿಯಿಂದ ಬೆಂಗಳೂರನ್ನ ಕೊಂಡುಕೊಂಡವನು ಈ ಒಂದು ಚಿಕ್ಕ ದೇವರಾಜ ಒಡೆಯರು ಕೊಂಡುಕೊಂಡವರು ಯಾರು ಅಂದರೆ ಚಿಕ್ಕ ದೇವರಾಜ ಒಡೆಯರು ಕರ್ನಾಟಕ ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಎಂಬ ಬಿರುದಿತ್ತು ಹಾಗೆ ಔರಂಗಜೇಬ್ ಮತ್ತು ಶಿವಾಜಿಯಿಂದ ಬಿರುದು ಪಡೆದವರು ಸಹ ಈ ಚಿಕ್ಕ ದೇವರಾಜ ಒಡೆಯರ್ ಇದು ಸ್ಟೇಟ್ಮೆಂಟ್ ಸರಿ ಇದೆ ಇದೂ ಸ್ಟೇಟ್ಮೆಂಟ್ ಸರಿ ಇದೆ ಅಂಚೆ ವ್ಯವಸ್ಥೆ ಇವರ ಕಾಲದಲ್ಲಿ ಜಾರಿಯಲ್ಲಿತ್ತು ಅಥವಾ ಜಾರಿಗೆ ಬಂದಿತ್ತು ಅಂತಕ್ಕಂಥದ್ದು ಈ ಅಠಾರ ಕಚೇರಿ ಇರ್ಬೋದು ಅಂಚೆ ವ್ಯವಸ್ಥೆ ಇರ್ಬೋದು ಇವೆಲ್ಲ ಜಾರಿಗೆ ಬಂದಿದ್ದು ಯಾರ ಕಾಲದಲ್ಲಿ ಬಾರ್ಬಲೋಸಿ ಪದ್ಧತಿ ಅಂದರೆ ಈ ಚಿಕ್ಕ ದೇವರಾಜ ಒಡೆಯರ್ ಕಾಲದಲ್ಲಿ ಕೆ ಆರ್ ಎಸ್ ಇರ್ಬೋದು ಈ ಒಂದು ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಇಂಡಿಯನ್ ಸೈನ್ಸ್ ಇರ್ಬೋದು ಅಥವಾ ನಿಮಗೆ ಭದ್ರಾವತಿ ವಿ ಎಸ್ ಎಲ್ಲು ನಾಲ್ವಡಿ ಕೃಷ್ಣರಾಜ ಒಡೆಯಲ್ ಕಾಲದಲ್ಲಿ ಆತು ಮುಮ್ಮಡಿ ಅವ್ರ ಕಾಲದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಇರ್ಬೋದು ಅಥವಾ ಹೋಲ್ಡಾಗಿರ್ತಕ್ಕಂಥ ಇಂದಿನ ಅರಮನೆ ಈ ಒಂದು ಪೂರ್ಣೈನ ಕಾಲದಲ್ಲಿ ಅಥವಾ ಸಾವಿರದ ಆರುನೂರ ಹತ್ತರಲ್ಲಿ ನಮಗೆ ದಸರಾ ಉತ್ಸವ ರಾಜ ಒಡೆಯರ್ ಕಾಲದಲ್ಲಿ ಬಂತು ನೋಡಿ ಇದಕ್ಕೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕು ಸ್ನೇಹಿತರೆ ಎಸ್ ಹಾಗಾದರೆ ಅದಾದ ಮೇಲೆ ನಮಗೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಫಜಲ್ ಆಲಿ ಅವ್ರದ್ದು ಆಯೋಗ ಬರುತ್ತೆ ರಾಜ್ಯ ಪುನರ್ವಿಂಗಡನ ಆಯೋಗಕ್ಕೆ ಅಧ್ಯಕ್ಷರಾಗಿ ಈ ಒಂದು ಕೆ ಎಂ ಪಣಿಕರ್ ಅಂದರೆ ಫಜಲ್ ಅಲಿ ಆಯೋಗ ಕೆ ಎಂ ಪಣಿಕರ್ ಮತ್ತು ಎಚ್ ಎನ್ ಕುಂಜ್ರು ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಇತ್ತು ಅಂತಕ್ಕಂಥದ್ದು ಹಾಗಾದರೆ ರಾಜ್ಯ ಪುನರ್ವಿಂಗಡಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜಾರಿಗೆ ಬಂದಿತ್ತು ಆ್ಯಕ್ಚುಲಿ ಇದು ಸಾವಿರದ ಒಂಬೈನೂರ ಐವತ್ತಾರಕ್ಕೆ ಬಂತು ಐವತ್ತಾರು ನವೆಂಬರ್ ಒಂದಕ್ಕೆ ಕರ್ನಾಟಕ ಅಂತಕ್ಕಂಥದ್ದು ನಾಮಕರಣಗೊಳ್ತು ಹಾಗಾದರೆ ಇಲ್ಲಿ ಎ ಸರಿಯಾಗಿದೆ ಬಿ ಅಂತಕ್ಕಂಥದ್ದು ತಪ್ಪಾಗಿದೆ ನೋಡಿ ಎ ಸರಿಯಾಗಿದೆ ಬಿ ತಪ್ಪಾಗಿದೆ ಈ ಫಸ್ಟ್ ಸ್ಟೇಟ್ಮೆಂಟನ್ನು ನಾವು ಮಾತಾಡ್ತಾ ಹೋಗೋಣ ಇದು ನಮಗೆ ಕೀ ಆನ್ಸರ್ ಆಗ್ಬೋದು ಅಂತ ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಿದೆ ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನ ನ್ಯಾಷನಲ್ ಹೆಮ್ಲಮ್ ಅಂತ ಕೊಟ್ಟಿದ್ದಾನೆ ಜನವರಿ ಇಪ್ಪತ್ತಾರು ಮತ್ತು ಐವತ್ತು ಸರಿಯಾಗಿದೆ ನೋಡಿ ಭಾರತದ ರಾಷ್ಟ್ರಗೀತೆಯಾಗಿರುವ ಜನಗಣ ಮನವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು ಇದು ಸ್ಟೇಟ್ಮೆಂಟ್ ತಪ್ಪಾಗಿದೆ ಇದು ಬಂಗಾಳಿ ಅಂತ ಗೊತ್ತಾಗಬೇಕು ಯಾವುದು ಬಂಗಾಳಿ ಭಾಷೆ ಅಂತ ಬಟ್ ನಾವು ಈ ಒಂದು ರಾಷ್ಟ್ರಗೀತೆಯನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಅಕ್ಸೆಪ್ಟ್ ಮಾಡಿರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜನರಲ್ ಅಸೆಂಬ್ಲಿ ಹಿಂದಿ ಭಾಷೆಯಲ್ಲಿ ಈ ರಾಷ್ಟ್ರಗೀತೆಯನ್ನು ಹಿಂದಿ ಭಾಷೆಗೆ ಭಾಷಾಂತರಿಸಿದವರು ಹಬಿದಾಲಿ ಅಂತ ಬಂಗಾಳಿ ಭಾಷೆಯಿಂದ ಭಾರತ ಸರ್ಕಾರ ರಾಷ್ಟ್ರೀಯ ಪಂಚಾಂಗ ಈ ನ್ಯಾಷನಲ್ ಕ್ಯಾಲೆಂಡರ್ ಏನಿದೆ ಗ್ರೇಗೊರಿಯನ್ ಕ್ಯಾಲೆಂಡರ್ ಏನಿದೆ ಸಾವಿರದ ಒಂಬೈನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ಇದನ್ನು ಅಳವಡಿಸ್ಕೊಳ್ತು ಆನಂದಮಠ ಎಂಬ ಕಾದಂಬರಿಯನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿಯವರು ಇಲ್ಲಿ ನಮಗೆ ಈ ಒಂದು ಸೆಕೆಂಡ್ ಬಿ ಬಿಟ್ಟರೆ ಎ ಸಿ ಡಿ ಅಂತಕ್ಕಂಥದ್ದು ರೈಟ್ ಆಗಿದೆ ಸರಿಯಾದ ಆಯ್ಕೆ ಎ ಸಿ ಡಿ ಎಲ್ಲಿದೆ ಅಂದರೆ ಸೆಕೆಂಡ್ ಆಪ್ಷನ್ಸಲ್ಲಿದೆ ಎ ಸಿ ಡಿ ಅಂತಕ್ಕಂಥದ್ದಲ್ಲಿದೆ ಸೆಕೆಂಡ್ ಆಪ್ಷನ್ಸಲ್ಲಿದೆ ಫ್ರೆಂಡ್ಸ್ ಇದು ನಮಗೆ ಗೊತ್ತಿರಬೇಕು ಎಸ್ ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರತಿ ವರ್ಷ ವಿಶ್ವಸಂಸ್ಥೆ ದಿನವನ್ನು ಆಚರಿಸುವುದು ನೋಡಿ ಮಂತ್ ಆಫ್ ಅಕ್ಟೋಬರಲ್ಲಿ ನಮಗೆ ಪ್ರತಿ ವರ್ಷ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ನಲ್ ನಲವತ್ತೈದು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ನಮಗೆ ವಿಶ್ವಸಂಸ್ಥೆ ದಿನ ಅಂತ ಕರಿತೀವಿ ಇದು ನಿಮಗೆ ಮೇಜರಾಗಿ ನೆನಪಿರಬೇಕು ನೋಡಿ ಅಕ್ಟೋಬರ್ ಟೂನಲ್ಲಿ ನಮಗೆ ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ಅಂತ ಕರಿಬೋದು ಹಾಗೆ ಮಂತ್ ಆಫ್ ಅಕ್ಟೋಬರ್ಲಿ ಮೇಜರಾಗಿ ನಮಗೆ ಕ್ವಶನ್ಸ್ ಕೇಳಿದ್ರೆ ಅಕ್ಟೋಬರ್ ಫಿಫ್ಟೀನ್ ಬಗ್ಗೆ ಕೇಳ್ಬೋದು ಇದನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಬರ್ಡೇ ಅಥ್ವಾ ಇದನ್ನು ನ್ಯಾಷನಲ್ ಸ್ಟೂಡೆಂಟ್ ಡೇ ಮಾಡಬೇಕಂತಿದ್ದಾರೆ ಹಾಗೆ ಅಕ್ಟೋಬರ್ ಹದಿನಾರನ್ನು ನಾವು ಏನಂತ ಕರಿತೀವಿ ಇಂಟರ್ನ್ಯಾಷನಲ್ ಫುಡ್ ಡೇ ಅಂತ ಕರಿತೀವಿ ಅಕ್ಟೋಬರ್ ಟ್ವೆಂಟಿ ಒನ್ ನಾವು ಈ ಪೊಲೀಸ್ ಮರ್ಟಿಯಸ್ ಡೇ ಅಂತ ಕರಿತೀವಿ ಹುತಾತ್ಮರ ದಿನ ಹಾಗೆ ಅಕ್ಟೋಬರ್ ಟ್ವೆಂಟಿ ಫೋರನ್ನು ನಾವು ಯು ಎನ್ ಓ ಡೇ ಅಂತ ಕರಿತೀವಿ ಎಸ್ ಹದಿನಾಲ್ಕನೇ ಪ್ರಶ್ನೆಗೆ ಇದು ಉತ್ತರ ಫಸ್ಟ್ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಹಾಗಾದರೆ ಕೆಳಗಿನ ಏಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ವಿಶ್ವಸಂಸ್ಥೆ ಎಂಬ ಪದವನ್ನು ಫ್ರಾಂಕ್ಲಿಂಗ್ ರೂಸ್ವೆಲ್ಟ್ ಅಮೇರಿಕದ ಅಧ್ಯಕ್ಷರಾದಂಥ ಫ್ರಾಂಕ್ಲಿಂಗ್ ರೂಸ್ವೆಲ್ಟ್ ಏನಿದ್ದಾರೆ ಅಮೇರಿಕದ ಅಧ್ಯಕ್ಷರಾದಂತಹ ಫ್ರಾಂಕ್ಲಿಂಗ್ ರೂಝ್ವೆಲ್ಟೆ ಫಸ್ಟು ಯು ಎನ್ ಒ ಅನ್ನೋ ಪದವನ್ನು ಮತ್ತು ಇವರನ್ನು ಫಾದರ್ ಆಫ್ ಯು ಎನ್ ಒ ಅಂತ ಕರಿತೀವಿ ಇವರನ್ನು ಫಾದರ್ ಆಫ್ ಯು ಎನ್ ಅಂತ ಕರಿತೀವಿ ನೋಡಿ ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದರೆ ಐದು ಪರ್ಮನೆಂಟ್ ಕಂಟ್ರೀಸ್ ಇರುತ್ತೆ ಐದರಲ್ಲಿ ಫಸ್ಟು ಯು ಕೆ ಬರುತ್ತೆ ನೆಕ್ಸ್ಟು ಯು ಎಸ್ ಎ ಬರುತ್ತೆ ನೆಕ್ಸ್ಟು ನಮಗೆ ಈ ರಷ್ಯಾ ಬರುತ್ತೆ ರಷ್ಯಾ ಆದಮೇಲೆ ನಮಗೆ ಈ ಚೀನಾ ಬರುತ್ತೆ ಚೀನಾ ಆದಮೇಲೆ ನಮಗೆ ಈ ಫ್ರಾನ್ಸ್ ಬರುತ್ತೆ ಆದರೆ ಇಲ್ಲೇನು ಕೊಟ್ಟಿದ್ದಾರೆ ಇಟಲಿಯನ್ನು ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಏನಾಗಿದೆ ತಪ್ಪಾಗಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಹದಿನೈದು ಜನ ಇರ್ತಾರೆ ಇವರ ಅಧಿಕಾರ ಅವಧಿ ಒಂಬತ್ತು ವರ್ಷ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಹೇಗ್ನಲ್ಲಿದೆ ಈಗ ಪ್ರೆಸೆಂಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರ್ತಕ್ಕಂಥ ಭಾರತೀಯ ನ್ಯಾಯಾಧೀಶ ದಲ್ಬೀರ್ ಭಂಡಾರಿ ಹಾಗಾದರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ ವಿಶ್ವಸಂಸ್ಥೆಯ ಪ್ರಥಮ ಮಹಾಕಾರ್ಯದರ್ಶಿಯಾದ ಟ್ರಿಗ್ವಿಲೆ ಅಂತಕ್ಕಂಥವ್ರು ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಟ್ರಿಗ್ವಿಲೆ ಅಂತಕ್ಕಂಥವ್ರು ಸ್ವೀಡನ್ ದೇಶದವರಲ್ಲ ಟ್ರಿಗ್ಲೆ ಅಂತಕ್ಕಂಥವ್ರು ನಾರ್ವೆ ದೇಶದವರು ಟ್ರಿಗ್ವಿಲ್ ಯಾವ ದೇಶದವರು ನಾರ್ವೆ ದೇಶದವರು ಯೂತ್ ಆಂಟ್ ಅಂತ ಬರ್ಮಾದವರು ಒಬ್ಬರಾದರು ಈಗಿರ್ತಕ್ಕಂಥ ಒಂಬತ್ತನೇ ವಿಶ್ವಸಂಸ್ಥೆಯ ಜನರಲ್ ಸೆಕ್ರೆಟ್ರಿ ಈ ಆ್ಯಂಟೋನಿ ಗುಟೆರೆಸ್ ಪೋರ್ಚುಗಲ್ ದೇಶದವರು ಎಸ್ ಹಾಗಾದರೆ ನಮಗೆ ಡಿ ತಪ್ಪಾಗಿದೆ ಬಿ ತಪ್ಪಾಗಿದೆ ಎ ಮತ್ತು ಸಿ ಮಾತ್ರ ಸರಿಯಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಇಲ್ಲಿ ವಿಶೇಷವಾಗಿ ಲಾಸ್ಟ್ ಆಪ್ಷನ್ಸಲ್ಲಿ ಎ ಮತ್ತು ಸಿ ಸರಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾಯಿತು ಎಸ್ ಡಿ ಎ ಫ್ರೆಂಡ್ಸ್ ನಾವು ನಿನ್ನೆ ನಡೆದಂಥ ಟಿ ಟಿ ಪರೀಕ್ಷೆಯ ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಇದು ಒಂದು ತಾತ್ಕಾಲಿಕ ಕೀ ಉತ್ತರ ಅಂತಕ್ಕಂಥದ್ದು ಮತ್ತು ಇದಕ್ಕೆ ಪರಿ ಮರುಪರಿಶೀಲನೆಗಾಗಿ ನಾವು ವೆಬ್ಸೈಟ್ ಉತ್ತರಗಳನ್ನು ಕಾಯೋಣ ಓಕೆ ಈ ವಿಡಿಯೋ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್